ಸರ್ ಎತ್ತನಾಳವ್ರಿಗೆ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ರೆ ಆದರೂ ಕೂಡ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಇದು ಶಿಸ್ತು ಅನ್ನಿಸ್ತಿದ್ಯಾ ನೋಡಿ ಈಗಾಗಲೇ ಶಿಸ್ತು ಸಮಿತಿಯವರು ಅವರನ್ನು ಕರೆದಿದ್ದಾರೆ ಶಿಸ್ತು ಸಮಿತಿಯ ವಿವರಣೆ ಮುಖಾಂತ ಮತ್ತೆ ಅವ್ರದ್ದಾದ್ರೆ ಆ ಸಮಿತಿ ಅದಕ್ಕೆ ತೀರ್ಮಾನಗಳನ್ನು ತಗೊಳ್ಳುತ್ತೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸ್ಟೇಟ್ಮೆಂಟ್ ಖಂಡನೆ ಮಾಡಿದ್ದಾರೆ ಸರ್ ಬೆಳಗ್ಗೆ ಇವತ್ತು ನಿನ್ನೆ ಮಾತಾಡಿದ್ದು ನಾನು ಖಂಡಿಸ್ತೀನಿ ಅಂತ ಹೇಳಿದಲ್ಲ ಆ ವಿಷಯವನ್ನು ನಾನು ಬಿಟ್ಬಿಟ್ಟಿದ್ದೇನೆ ಯಾಕೆಂದರೆ ದೇವೇಗೌಡರ ಬಗ್ಗೆ ಇವರೆಲ್ಲರಿಗಿಂತ ಅಪಾರ ಗೌರವ ನನಗಿದೆ ಸರ್ ಬಿ ಕೆ ಹರಿಪ್ರಸಾದ್ ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ ಬಿ ಜೆ ಪಿಯವ್ರನ್ನ ನಾವು ಅಧಿಕಾರಕ್ಕೆ ಬಂದ ಮೇಲೆ ಜೈಲಿಗೆ ಕಳಿಸ್ತೀವಿ ಇನ್ನು 90 ದಿನ ಇದೆ ಅವ್ರು ತಾಕತ್ ಇದ್ದರೆ ದಮ್ ಇದ್ದರೆ ನಮ್ಮನ್ನ ಜೈಲಿಗೆ ಹಾಕಲಿ ಅಂತ ಸರ್ ಆಮೇಲೆ ಹಳೆಯ ಕೇಸ್ಗಳೆಲ್ಲ ತೆಗಿತಾರಂತೆ ನಮ್ಮನ್ನು ಇವತ್ತಲ್ಲ ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನೆಹರು ಅವರೇ ಜೈಲಿಗೆ ಹಾಕೋ ಪ್ರಯತ್ನಗಳನ್ನು ಮಾಡಿದರು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿರತಕ್ಕಂಥ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿ ನಮ್ಮನ್ನೆಲ್ಲ ಜೈಲಿಗೆ ಹಾಕಿದರು ಇಂದಿರಾ ಗಾಂಧಿಗೆ ನೆಹರುಗೆ ಆಗದ್ದನ್ನು ಹರಿಪ್ರಸಾದ್ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಕೊಡ್ತದೆ ಇಂದಿರಾ ಗಾಂಧಿಯೇ ನಮ್ಮ ಪಾರ್ಟಿಯನ್ನು ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡವರು ಇವತ್ತು ನಮ್ಮ ಪಾರ್ಟಿಯನ್ನು ಮುಗಿಸ್ಬೇಕು ಅಂತ ಹೋಗಿರ್ತಕ್ಕಂಥ ಕಾಂಗ್ರೆಸ್ಸಿನವರೆಲ್ಲರೂ ಮುಗಿದ್ರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಾರ್ಟಿಯಾಗಿ ಜಗತ್ತಿನ ಅತಿದೊಡ್ಡ ಪಾರ್ಟಿಯಾಗಿ ಅತಿದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರದ ಅಧಿಕಾರ ಹಿಡಿದಿರತಕ್ಕಂಥ ಪಾರ್ಟಿಯಾಗಿ ಬೆಳೆದಿದೆ ನಿಮ್ಮ ದ್ವೇಷದ ರಾಜಕಾರಣಕ್ಕೋಸ್ಕರ ನೀವು ಸೋತಿದ್ದೀರಿ ಒಂದು ವಿರೋಧ ಪಕ್ಷ ಆಗಲಿಕ್ಕೂ ನಾಲಾಯಕ್ಕಾಗಿರ್ತಕ್ಕಂಥ ಕಾಂಗ್ರೆಸ್ ಆಗಿದೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲೂ ಕಾಂಗ್ರೆಸ್ ವಿರೋಧ ಪಕ್ಷ ಆಗಲಿಕ್ಕೂ ನಾಲಾಯಕ್ಕಾಗುತ್ತೆ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ